ಏನು ಹೇಳ್ತೀನಿ ಅಂದರೆ, ಈಗ ಬಿಗ್ ಬಾಸಲ್ಲಿ ನಡೀತಾ ಇರುವಂಥದ್ದು ಸೀಸನ್ 11 ಭವ್ಯಾ ಗೌಡನ ಬಗ್ಗೆ ಹೇಳಬೇಕು ಅಂತೇನಂದರೆ, ನನ್ನ ಏನಕ್ಕಾದರೂ ಕಳಿಸಿದ್ರು ಅನ್ನೋದು ಒಂದು ನನಗೆ ತುಂಬ ಇದಾಗ್ಬಿಟ್ಟಿದೆ. ಬಕ್ಕಿಟ್ ಜೀವನ ಮಾಡ್ತಾಯಿದ್ದಾರೆ, ಅಲ್ಲಿ ಬಕ್ಕಿಟ್ ಜೀವನ ಮಾಡ್ತಾಯಿದ್ದಾರೆ. ತುಂಬಾ ನಮಗೆ ಹಿಡಿಸ್ತೇ ಇರುವಂತಹ ಕಂಟೆಸ್ಟೆಂಟ್ ಅಂದರೆ ಅವಳೆ ಭವ್ಯಾ ಗೌಡ. ರೇ ಜಗದೀಶರ್ಗೆ ಏನಂದರೆ ಏನು ಮಾಡೋಕ್ಕಾಗಲ್ಲ ರೀ. ನಿನ್ನೆ ಮಾತಾಡಿದ್ದಾರೆ ಜಗದೀಶ್ ಬರ್ಗೆ, ಈಗ ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ರು ಏನಂತ ಬಿಗ್ ಬಾಸ್ ಸರ್, ಬಿಗ್ ಬಾಸ್ ಕೇಳಿದ್ರು ಯಾರು ನಿಮ್ಮ ಅಭಿಪ್ರಾಯ ಹೇಳಿ ಜಗ್ ಈಗ ಏನೇನು ನಡೀತು ಅದ್ರ ಬಗ್ಗೆ ನಡೀರಿ ಕೇಳಿ ಅಂತ ಹೇಳಿದಾಗ, ಅವಳು ಯಾರು ಭವ್ಯಾ ಗೌಡ ಮಾತಾಡಿದ್ರು, ಅದು ತುಂಬಾ ತಪ್ಪು, ಅವ್ರು ಮಾತಾಡಿದ್ದು ತುಂಬಾ ತಪ್ಪು. ಮತ್ತು ಅವ್ರು ಏನು ಮಾಡ್ತಾಯಿದ್ದಾರೆ ಒಳಗಡೆ, ಏನು ಮಾಡ್ತಾಯಿದ್ದಾರೆ ಹೇಳಿ, ಏನಾದರೂ ಒಂದು ಕ್ರಿಯೇಟಿವಿಟಿ ಏನಾದರೂ ಮಾಡ್ತಾ ಇರೋದು ಅವರು? ಏನೂ ಮಾಡ್ತಾ ಇಲ್ಲ. ಅಲ್ಲಿಂದ ಇಲ್ಲಿಗೆ ತಂದಾಕೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಹೇಳಿದ್ರು ಮೊನ್ನೆ ದಿನ ಹಾಲು ಕೇಳೋಕೆ ಹೋದಾಗ ಜಗದೀಶ್ ಅವ್ರಿಗೆ ಬೇರೆ ಥರನೇ ಮಾತಾಡಿದ್ರು, ನನ್ನ ಕಡೆ ಹದಿನೈದು ಜನ ಇದ್ದಾರೆ, ನಿನ್ನ ಕಡೆ ಒಬ್ಬನೂ ಇಲ್ಲ ಅಂತ ಮಾತಾಡಿದ್ರು. ಆವಾಗ ಜಗದೀಶ್ ಸರ್ ಒಂದು ಉತ್ತರ ಕೊಟ್ಟರು, ಇಡೀ ಕರ್ನಾಟಕನೇ ಇದೆ ಅಂತ. ಅದು ನಿಜ, ಇಡೀ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ ಜಗ್ಗು ಸರ್ ತುಂಬಾ ಸಖತ್ತಾಗಾಡ್ತಾಯಿದ್ದಾರೆ, ಸರ್ ನೀವು ಅದೇ ಥರನೇ ಆಡಿ ಯಾವುದೇ ಕಾರಣಕ್ಕೂ ಸ್ಪೀಡ್ ಬಿಟ್ಕೊಡ್ಬೇಡಿ ಅಂತ ನಾನು ಹೇಳ್ತಾ. ಆದರೆ ಭವ್ಯಾ ಗೌಡ ಒಂದು ತುಂಬಾ ಓವರ್ ಆಗಿದೆ ಸರ್, ಬೇಗ ಜಲ್ದಿ ಬಿಗ್ ಬಾಸಿಂದ ಈಚೆ ಅವಳನ್ನ ಕಳಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಎಲ್ರಿಗೂ. ಯಾಕಪ್ಪ ಅಂತಂದರೆ, ಮೊನ್ನೆ ದಿನ ಅವಳು ಮಾತಾಡಿದ್ದು ಎಕ್ಕಡ ತೊಗೊಂಡು ಹೊಡಿತಾರೆ ಜನರು, ಏನಕ್ಕೆ ರೀ ಹೊಡಿತಾರೆ, ಎಕ್ಕಡ ತೊಗೊಂಡು ಹೊಡಿತಾರೆ ಜನರು, ಯಾಕೆ ರೀ ಹೊಡಿತಾರೆ ಗೊತ್ತು ಕಣ್ರಿ ಜನ್ರಿಗೂ, ಯಾರು ಹೆಂಗೆ ಏನು ಅಂತ. ಇಲ್ಲಿ ಟೋಟಲಿ ಎಲ್ಲ ಮಿಂಗಲ್ ಆಗಿಬಿಟ್ಟು ಆ ಅಪ್ಪನ ಒಬ್ಬನ ಮೇಲೇ ಹೋದರೆ ಅದು ತಪ್ಪಲ್ವಾ? ಹಿಂಗೆ ಅಂತ ಹೇಳ್ತಾ ಈಗ ಭವ್ಯಾಗೌಡನ ಬೇಗ, ಭವ್ಯಾಗೌಡ ಮಾನಸ ಇವರೇನು ಏನು ಮಾಡ್ತಾಯಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಫಸ್ಟು ಭವ್ಯಾಗೌಡನ ಈಚೆ ತನ್ನಿ, ತುಂಬ ಓವರ್ ಆ್ಯಕ್ಟಿಂಗು ನಮ್ಮ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ನಾವು ನೋಡಬೇಕು ಬಿಗ್ ಬಾಸ್ನ ಅನ್ನೋದಿದ್ರೆ ಜಗ್ಗೋರು ಇರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ನೋಡ್ತೀವಿ. ಫಸ್ಟು ನೀವೇನೇ ಮಾಡಿ ಫಸ್ಟು ಭವ್ಯಾಗೌಡನ ಈಚೆ ತಂದು ಫಸ್ಟು ಬಿಸಾಕಿ ಬೇಡ. ಆ ಕಂಟೆಸ್ಟೆಂಟೇ ವೇಸ್ಟ್, ಅದು ವೇಸ್ಟ್ಗೆ ವೇಸ್ಟ್, ಅದು ಇದ್ದು ವೇಸ್ಟೇ, ಏನೂ ಮಾಡ್ತಾ ಇಲ್ಲ. ಅದು ಮಾಡ್ದೇ ಸುಮ್ಮನೆ ಯಾರದೋ ವಿಚಾರಕ್ಕೆ ಹೋಗೋದು, ಸುಮ್ಮನೆ ಮೂಗು ತೋರಿಸೋದು, ಸುಮ್ಮನೆ ಮಾತಾಡೋದು ತಪ್ಪಿದೆ. ಇನ್ನೊಂದು ಹೇಳ್ತಾರೆ ಭವ್ಯಾಗೌಡ ಅವರು, ನನ್ನ ಮುಖ ನೋಡು ಹೆಂಗಿದೆ, ನಿನ್ನ ಮುಖ ನೋಡು ಹೆಂಗಿದೆ ಅಂತಂದು ಜಗದೀಶ್ ಅವ್ರ ಹತ್ರ ಮಾತಾಡಬೇಕಾದ್ರೆ, ನನ್ನ ಮುಖ ನೋಡು ಹೆಂಗಿದೆ, ಒಳ್ಳೆ ಹೀರೋ ರೀ. ಅದನ್ನು ಕರ್ನಾಟಕ ಜನತೆ ಕಣ್ರಿ, ನೀವು ಹೀರೋಯಿನ್ನು ಹೀರೋಯಿಸಮ್ ಇದೆಲ್ಲ ತೋರಿಸ್ಬೇಕಾಗಿರೋದು ಕರ್ನಾಟಕ ಜನತೆ. ನೀನಾಗಿ ನೀನೇ ಕಿಸ್ ಒಂಥರ ಏನೋ ಬಿಗ್ ಬಾಸ್ ಹತ್ರ ಹೋಗಿ ಕಿಸ್ ಮಾಡ್ಕೊಂಡು ನಾನು ಒಂಥರ ಹೀರೋಯಿನ್ ಥರ ಇದ್ದೀನಿ ಆ ಥರ ಇದ್ದೀನಿ ರೀ, ಬಿಡ್ರಿ ಅದನ್ನೆಲ್ಲ. ಆ ಪೊಗರು ಇದನ್ನು ಬಿಡಿ, ದುರಾಂಕರ ಅನ್ನೋದೇ ಬಿಟ್ಬಿಡಿ. ಇಡೀ ಕರ್ನಾಟಕ ಜನತೆನೇ ನಿಮ್ಮನ್ನು ಮೆಚ್ಚಿ ನಿಮ್ಮನ್ನ ಹೀರೋಯಿನ್ ಆಗಿ ತೋರಿಸ್ಬೇಕು ಅನ್ನೋದು ತೋರಿಸ್ತಾರೆ. ಅದು ಜನತೆಲಿ ಇರೋದು, ಜನತೆ ಕೈಲಿರೋದು, ಜನರಿಗೆ ಎಲ್ರಿಗೂ ಗೊತ್ತು ನೀವು ಒಳಗಡೆ ಏನು ಭಾಳ ಬೀಳ್ತಾ ಇದ್ದೀರಾ ಅನ್ನೋದು ಜನರಿಗೆ ಎಲ್ರಿಗೂ ಗೊತ್ತು. ಜಗದೀಶ್ ಸರ್ ಒಬ್ಬರ ಮೇಲೆ ಯಾಕ್ರಿ ಹೋಗ್ತೀರಾ? ಆ ಮ್ಯಾನ್ ಹ್ಯಾಂಡ್ಲಿಂಗಲ್ಲಿ ಎಲ್ಲ ದಲದಲ್ಲೂ ನೋಡಿದ್ದೀನಿ, ನೀವು ಜಗದೀಶ್ನ ತಳ್ಳಿರೋದು ನೋಡಿದ್ದೀನಿ. ಹೇಳಿದ್ರಿ ನಮ್ಮ ಮೇಲೆ ಅವ್ರು ಬರ್ತಾಯಿದ್ರು, ನಾವು ಅದಕ್ಕೇ ನಾವು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳಕ್ಕೆ ಹೋದ್ವಿ ಅಂತ. ಅದು ತಪ್ಪು ನಿಮ್ಮದು, ಯಾಕೇಳಿ ನೀವು ಬೇಕು ಅಂತ ಹಿಂದೆಯಿಂದನೂ ಹೋಗಿ ತಳ್ಳಿರೋದನ್ನು ನಾವು ಕಣ್ಣಲ್ಲಿ ನೋಡಿದ್ದೀವಿ. ಕಣ್ಣಲ್ಲಿ ಜನರು ಎಲ್ಲರೂ ನೋಡ್ತಾ ಇದ್ದಾರೆ. ಜನರುಗಳ ತೀರ್ಪೆ ಲಾಸ್ಟ್ಗೆ, ನೀವು ಹೀರೋಯಿನ್ ಆಗ್ತೀರಾ ಇಲ್ಲ ಅಲ್ಲಿ ಹೀರೋಯಿನ್ ಹೋಗಿ ಡೂಪರ್ ಆಗ್ತೀರಾ ಏನು ಅನ್ನೋದು ಅದು ನಿಮ್ಗೆ ಗೊತ್ತಾಗುತ್ತೆ. ಫಸ್ಟು ಈಚೆ ಬನ್ನಿ. ನೀವು ವೇಸ್ಟ್ ಕ್ಯಾಂಡಿಡೇಟ್ ಅಂತ ನಾನು ಹೇಳಬೇಕು ಅಂದರೆ ಮಾನಸ ಮತ್ತು ಭವ್ಯಾಗೌಡ ಅವರು ತುಂಬಾ ವೇಸ್ಟ್ಗೆ ವೇಸ್ಟು. ಮತ್ತು ನಾನು ಇನ್ನೊಂದು ಹೇಳಬೇಕು, ಗೋಲ್ಡ್ ಸುರೇಶ್ ಅವರೇ ಬಕ್ಕಿಟ್ ಹಿಡಿಯೋದನ್ನ ಬಿಟ್ಬಿಡಿ, ನಿಮ್ಮ ಆಟ ನೀವು ಆಡಿ, ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ, ನಿಮ್ಮ ಆಟ ನೀವು ಆಡಿ, ಬಕ್ಕಿಟ್ ಹಿಡಿಯೋದನ್ನ ಬಿಟ್ಬಿಡಿ. ಜಗ್ಗು ಥರ ನೀವು ಒನ್ ಆ್ಯಂಡ್ ಆರ್ಮಿ ಆ ಥರ ಇದ್ದರೆ ಪಕ್ಕ ನೀವು ಮುಂದೆ ಬರ್ತೀರಾ, ಇಲ್ಲ ಅಂದರೆ ನೀವು ಹೋಗ್ತೀರ. ಥ್ಯಾಂಕ್ ಯು ಸರ್.